లక్ష్మక్క ఇది బాల మంగళక్క కుదుగా నేను ఇస్తూ వందుబిట్టా. ಅಯ್ಯಾ ಮನೇಲಿ ಯಾರು ಇರಲಿಲ್ಲ, ಬೇಜಾರಾಗ್ತಿತ್ತು, ಅದಕ್ಕೆ ಬಂದು ಏನ್ ಮಾಡ್ತಿದ್ದೀನಿ ನೋಡೋಣ ಅಂತ. ಏನಿಲ್ಲ ಕಣಕ್ಕ, ಎಲ್ಲರೂ ಉಂಡೋದ್ರು, ಅದಕ್ಕೆ ಇನ್ನೇನ್ ಮಾಡೋದು, ಸುಮ್ಮನೆ ಉಳ್ಕೊಂಡಿದ್ದೆ. ಯಾಕಕ್ಕ, ಏನು ಕೆಲಸ ಇಲ್ವಾ? ಅಯ್ಯಾ ನಮ್ಮ ಮನೆ ಅಪ್ಪ ಒಂದು ವಾರದಿಂದ ಪಡ್ಕೊಂಡೆ ಹುಣ್ಸೆಣ್ಣು ಉದುರಿಸಲ ಅಂತ. ಆ ಅಪ್ಪ ಕ್ಯೂ ಮೇಲೆ ಹಾಕಂಗಿಲ್ಲ, ಕೊಡಿಸಿದ್ರೆ ಇವತ್ತು ಹುಣ್ಸೆಣ್ಣಾರು ಕೊಟ್ಬೋದಿತ್ತು. ಬಿಡಯ್ಯ, ಎಲ್ರ ಮನೆ ಗಂಡಸರು ಹಿಂಗೆ, ನಮ್ಮನೆ ಅಪ್ಪನೂ ಅಷ್ಟೇ. ಬೆಳಿಗ್ಗೆ ಸೊಂಟದ ಮೇಲೆ ಪಂಚೆ ಕಟ್ಕೊಂಡು ಸೈಕಲ್ ಹಿಡ್ಕೊಂಡು ಹೋದ ಅಂದ್ರೆ ಸಂಜೆನೆ ಬರೋದು. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳೋದು ಅದೇನೋ ಬಿಸ್ನೆಸ್ ಬಿಸ್ನೆಸ್ ಅಂತ. ಹೌದೇನೆ, ಒಂದು ಕಣ್ಣಿಟ್ಟರು ನಿನ್ ಗಂಡನ ಮೇಲೆ, ಹಿಂಗೆ ಪಕ್ಕದ ಮೇಲೆ ರಂಗಣ್ಣನ ಸೈಕಲ್ ತಂದು ಬೆಳಗ್ಗೆ ಹೋದ ರಾತ್ರಿನೇ ಬರ್ತಿದ್ದ, ಅಲ್ಲೇ ಅವಳನ್ನ ಮಡಿಕೊಂಡಿದ್ನಂತೆ. ಒಂದಿನ ಭೀಮಣ್ಣಗೆ ಸಿಗಾಕ ನನಗೆ ತಾನೆ ನಮಗೂ ಇವೆಲ್ಲ ಗೊತ್ತಾಗಿತ್ತು. ಅವಳಿಂದ ಅವನು ವಾಪಸ್ ಬರಲೇ ಇಲ್ಲ. ನಿಂಗೇನು ಗೊತ್ತಾಗಲ್ಲ, ಹೋಗ್ಲಿ ಬಿಡು, ನಿಮ್ ಮನೆ ವಿಷಯ ನಮ್ಗೆ. ನಮ್ಮ ನೂರೆಂಟು ಅದಿರ್ಲಿ, ನಿನ್ ಮಗ ಪ್ಯಾಟಲ್ಲಿ ಏನ್ ಮಾಡ್ತಾನೆ? ಹತ್ತು ವರ್ಷ ನಂಗೇನು ಹೇಳೋದೇ ಇಲ್ಲ ಕಣೆ, ಯಾವಾಗ ನೋಡಿದ್ರು ನಾನು ಡೈರೆಕ್ಟ್ ಕಟ್ತೀನಿ ಡೈರೆಕ್ಟ್ ಕಟ್ತೀನಿ ಅಂತಿರ್ತಾನೆ. ನಮ್ಮ ಹತ್ರ ಏನು ದುಡ್ಡು ಕೊಡೋ ದುಡ್ಡು ಕೊಡೋ ಅಂತ ಇಸ್ಕೊಂತಾನೆ. ಅವನಂತೂ 1 ರೂಪಾಯಿ ದುಡ್ಡು ನಮಗೆ ಕೊಟ್ಟಿದ್ದೇ ಕಾಣೆ. ಹೌದಾ, ಸರಿ ಕಣೆ ಅಕ್ಕ, ಒಂದು ಬಟ್ಲು ಹೊಸ ರಾಗಿ ಇಟ್ಟಿದ್ರೆ ಕೊಡು. ಇವಾಗೇನೆ ಅಂತ ವಿಶೇಷ, ಹೊಸ ರಾಗಿ ಇಟ್ಟು ಬೇರೆ ಕೇಳ್ತಿದ್ಯಾ? ಅಯ್ಯೋ ನಮ್ಮ ಅತ್ತೆ ಹೇಳ್ತಿದ್ಲು, ಅವಳ ಮಗಳು ಬತ್ತಾಳಂತೆ, ಅದಕ್ಕೆ ಏನಾದ್ರು ಮಾಡ್ಬೇಕಂತೆ. ಬೇರೆ ಏನಾದ್ರು ಮಾಡ್ಬೇಕು ಅಂದ್ರೆ ದುಡ್ಡು ಎಷ್ಟು ಬೇಕು? ಅದಕ್ಕೆ ಶಾವಿಗೆ ಮಾಡಿ ಕಳಿಸ್ಬಿಡೋಣ ಅಂತ. ಹ್ಞೂ, ಬರೋರಿಗೆ ನನಗೆ ಆಸೆ ಆಗ್ಬೇಕಾ, ಮಾಡೋರಿಗೆ ತಾನೇ ಗೊತ್ತು. ಇರು ತಾನೆ ಬರ್ತೇನೆ, ಶಾವಿಗೆ ಮಾಡಿದ್ರೆ ನನಗೂ ಒಂಚೂರು ಕೊಡು. ನಾನು ತಿಂದ ಆಲೆ ಜಾಸ್ತಿ ದಿನ ಆಗೈತೆ, ನಾಲ್ಗೆ ಎಲ್ಲ ಕೆಟ್ಟದಂಗೆ ಆಗೈತೆ. ಸರಿ ಕಣೆ ಅಕ್ಕ, ಗೊತ್ತಾಯ್ತು, ಕೊಡು ಹೋಗ್ತೀನಿ. ನಮ್ಮ ಅತ್ತೆಯನ್ನ ಬಡ್ಕಂತಾಳೆ, ಮಾಡಿ ಹೋಗ್ತೀನಿ ತಿಂದು ಹೋಗ್ಲಿ. ಸರಿ ಕಣೆ, ತಗ ಹೋಗಿ ಮಾಡೋದು ಬೇಗ. ಸರಿ ಬರ್ತೀನಿ ನಾನಿನ್ನ. ಕುದಿವವರು ಕುದಿಯಲಿ ಬಿಡು, ಮೆರೆದವರು ಮೆರೆಯಲಿ ಬಿಡು, ನಿನ್ನ ಪಾಡಿಗೆ ನೀನಿರು.